ಏನ್ ಮೇಡಮ್ ತುಂಬಾ ಬಿಜಿನಾ? ಹಾಗಲ್ಲ, ಏನು ಇಲ್ಲ ರೀ, ಒಳಗ್ ಬನ್ನಿ. ಏನ್ ಮೇಡಮ್, ನಿಮ್ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರ? ಹೌದು ರೀ, ಅವರು ಬೆಳಗ್ಗೆನೆ ಆಫೀಸ್ ಹೊರಟೋದ್ರು. ಬೋರ್ ಹೊಡಿತಿದೆ ಅಂತ ಬುಕ್ ಓದ್ತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಇನ್ಮೇಲೆ ಬೋರ್ ಹೊಡಿಯಲ್ಲ. ಹೌದು, ನಿಮ್ ವೈಫ್ ಏನ್ ಮಾಡ್ತಿದ್ದಾರೆ, ಆಫೀಸ್ಗೆ ಹೋಗಿದಾರಾ? ಹಾ, ಅವಳು ಆಫೀಸ್ಗೆ ಹೋಗಿದ್ಲು. ಅದಕ್ಕೆ ನನ್ನ ಕೆಲಸನ ರಿಸೈನ್ ಮಾಡಿ ಮನೆ ಕೆಲಸ ನೋಡ್ಕೋತಾ ಇದ್ದೀನಿ ನಾನೀಗ. ಅದಿರ್ಲಿ, ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಒಂದು ಕೇಳಬೇಕು. ಅವರು ಆಫೀಸ್ಗೆ ಹೋದ್ಮೇಲೆ ನೀವು ಎಲ್ಲ ಮನೆ ಕೆಲಸನೂ ಹೇಗೆ ಮಾಡ್ತೀರಾ? ಅದೆಲ್ಲ ಹಾಗೆ ಅಭ್ಯಾಸ ಆಗ್ಬಿಟ್ಟಿದೆ. ನನಗೆ ಮನೆ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ. ಏನ್ರಿ, ನೀವಿಷ್ಟು ಡಿಫ್ರೆಂಟ್ ಆಗಿದ್ದೀರಾ? ಹೌದು, ಆಫೀಸ್ಗೆ ಹೋಗಿ ಅವನ ಮ್ಯಾನೇಜರ್ಗೆ ಬೈಕ್ ಒಂದು ಕೆಲಸ ಮಾಡೋದಕ್ಕಿನ್ನ ಮನೆಯಲ್ಲೇ ಇದ್ದು ಮನೆ ಕೆಲಸ ಮಾಡೋದು ಸಂತೋಷ ತಾನೇ. ನಿಮ್ಗೊಂದು ವಿಷಯ ಗೊತ್ತಾ, ಇವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಅಷ್ಟು ಲೇಡೀಸು ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರು ಗೊತ್ತಾ ನಿಮಗೆ? ಏನ್ರಿ, ಏನೇನೋ ಹೇಳ್ತಿದ್ದೀರಾ. ಹ್ಞೂ, ಎಲ್ಲರ ಮನೆಯಲ್ಲಿ ಅವ್ರವ್ರ ಹಸ್ಬೆಂಡ್ಸು ಬೆಳಗ್ಗೆ ಎದ್ದು ಆಫೀಸಿಗೆ ಕೆಲಸಕ್ಕೆ ಹೋಗ್ತಾರೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಮನೇಲಿರೋ ಏಕೈಕ ಗಂಡಸು ನಾನೇ. ಅಪಾರ್ಟ್ಮೆಂಟಲ್ಲಿರೋ ಎಲ್ಲ ಹೆಣ್ಮಕ್ಳಾಗಲಿ ಅಮ್ಮಂದಿರಾಗಲಿ ಅವ್ರಿಗೇನೇ ಹೆಲ್ಪ್ ಬೇಕು ಅಂದರು ನನ್ನೇ ಕರೀತಾರೆ. ಅವ್ರಿಗೆ ಹೆಲ್ಪ್ ಮಾಡಿ ಕೊಟ್ಟು 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 ನಾನು ಇವಾಗ ಅವ್ರಿಗೆ ಏನೇ ಹೆಲ್ಪ್ ಬೇಕು ಅಂದರು ನಾನೇ ಹೋಗಿ ಸರಿ ಮಾಡಬೇಕಾಗಿದೆ. ಇವಾಗ ನನಗೂ ಅವ್ರಿಗೆ ಹೆಲ್ಪ್ ಮಾಡಿಕೊಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಓ ಹಾಗಾ? ಈ ಅಪಾರ್ಟ್ಮೆಂಟಲ್ಲಿ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ದೇ ಇರೋರು ನೀವೊಬ್ಬರೇ ಗೊತ್ತಾ? ಹ್ಞೂ. ಅದಿರಲಿ, ಇವತ್ತು ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ತಾನೇ? ಹೌದ್ರಿ. ಓ, ಕಂಗ್ರಾಚ್. ಥ್ಯಾಂಕ್ಸ್. ಹಾಂ ಹೌದು, ಇವತ್ತು ಮನೇಲಿ ಯಾವುದು ಸ್ವೀಟ್ ಮಾಡಿಲ್ವಾ? ಮಾಡಿದ್ದೀನಿ, ಇರಿ ಎತ್ಕೊಂಡ್ಬಂದು ಕೊಡ್ತೀನಿ. ಹಾಂ ತಗೊಂಬನ್ನಿ ತಗೊಂಬನ್ನಿ. ತಗೊಳ್ಳಿ, ಸ್ವೀಟ್ ಎತ್ಕೊಳ್ಳಿ. ತುಂಬ ಥ್ಯಾಂಕ್ಸ್ ಕಣ್ರಿ. ಈ ಸ್ವೀಟನ್ನ ಹಲ್ಲಲ್ಲಿ ಅಂಟ್ಕೊಳ್ದಿರೋ ಹಾಗೆ ತಿನ್ಬೇಕು, ಸರಿನಾ? ಅಗದ್ರೆ ಏನಾಗುತ್ತೆ? ಇದು ಹಲ್ಲಲ್ಲಿ ಅಗ್ದು ತಿನ್ನೋ ಸ್ವೀಟ್ ಅಲ್ಲ, ನಾಲ್ಗೆಲ್ ಬಿದ್ದಿದ ತಕ್ಷಣ ಹಾಗೆ ಕರ್ಗೋಗುತ್ತೆ. ಓ ಹಾಗಾ? ಆ ಹೌದು ರೀ, ಟೇಸ್ಟ್ ಮಾಡಿ. ಸ್ವೀಟು ಸೂಪರ್ ಆಗಿದೆ. ನಿಮ್ಗೆ ಯಾವ್ದಾದ್ರೂ ಹೆಲ್ಪ್ ಬೇಕು ಅಂದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ಅದೆಲ್ಲ ಏನು ಬೇಡ ರೀ, ನನ್ ಏನ್ ಬೇಕೋ ನನ್ನ ಹಸ್ಬೆಂಡೇ ಎಲ್ಲ ಮಾಡ್ಕೊಡ್ತಾರೆ. ಹ್ಮ್ ಸರಿ ರೀ, ಸ್ವೀಟ್ ತಂದ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಣ್ರಿ. ಸರಿ, ನಂಗೆ ಲೇಟ್ ಆಯ್ತು. ಸರಿ ರೀ, ನಾನು ಬರ್ತೀನಿ. ಹ್ಮ್.